ಅಲ್ಲಿ ಜಗಳ, ಅವರವರಲ್ಲಿ ಆಗಿರ್ತಕ್ಕಂಥ ಜಗಳದಿಂದ ಇದು ಆಚೆ ಬಂದಿರ್ತಕ್ಕಂಥದ್ದು ಅವರ ಜಗಳ ಅಷ್ಟೇ. ಇದು ಇವತ್ತೇನಾಗಿದೆ, ಪೆನ್ ಡ್ರೈವ್ ಬಂದಿದೆ. ಈಗ ನನ್ನ ಅಭಿಪ್ರಾಯದಲ್ಲಿ ಅಪಾಧ್ಯ ಅಂತೂ ಇದೆ, ಮಾಡಿದಾರೋ ಬಿಟ್ಟಿದಾರೋ ಅದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಅಲ್ವಾ. ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಅಥವಾ ರೇವಣ್ಣವರು ಪ್ರಜ್ವಲ್ಗೆ ಸರೆಂಡರ್ ಆಗ್ಬಿಡಪ್ಪ ಅಂತ ಹೇಳ್ಬಿಡ್ಬೇಕಾಗಿತ್ತು. ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೂ ಇರ್ತಿರ್ಲಿಲ್ಲ, ಮತ್ತೆ ತನಿಖೆ ಆದಂಥ ಸಂದರ್ಭದಲ್ಲಿ ಅಪಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಸತ್ಯಾಂಶ ಕೂಡ ಹೊರಕ್ಕೆ ಬಂದಿರ್ತಕ್ಕಂಥದ್ದು. ಮತ್ತೆ ದೇವರಾಜಗೌಡ ಕೂಡ ಅವರು ವಕೀಲರು, ಅವರು ಕೂಡ ಬೇಕಾದಷ್ಟು ಅವರ ಫ್ಯಾಮಿಲಿ ವಿರುದ್ಧ ಸಾಕಷ್ಟು ಮಾತಾಡಿದ್ದಾರೆ, ಕೇಸು ಹಾಕಿದ್ದಾರೆ, ಮತ್ತು ಅವ್ರ ಮೇಲೆ ವಿಡಿಯೋಗಳು ಕೂಡ ಅವರೇ ಮಾಡಿ ಎಲ್ಲ ಬಿಟ್ಟಿದ್ದಾರೆ. ಮತ್ತು ಮಾಧ್ಯಮಗಳ ನಿಮ್ಮ ಜೊತೆ ಇಂಟರ್ವ್ಯೂಗಳಲ್ಲಿ ಕೂಡ ಸಾಕಷ್ಟು ಅವರೆಲ್ಲ ಹೇಳಿದ್ದಾರೆ. ಮತ್ತು ಎಸ್ ಐ ಟಿನ ಅವರು ಕೂಡ ಸ್ವಾಗತ ಮಾಡಿದರು. ಅದ್ಯಾಕೆ ಇದಕ್ಕಿದ್ದಾಗೆ ಶಿವಕುಮಾರ್ ಮೇಲೆ ಅವರು ಶಿವಕುಮಾರ ಇದಕ್ಕೆ ಕಾರಣ ಅಂತ ಹೇಳಿದ್ರು, ಅದು ನನಗಂತೂ ಅರ್ಥ ಆಗಲಿಲ್ಲ. ಮತ್ತು ಇನ್ನೊಂದು ಎರಡನೇದಾಗಿ ಪದೇ ಪದೇ ಅಶೋಕ್ ಅವರು ಇದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು, ವಕೀಲರನ್ನ ಮುಗಿಸುವಂಥ ಕೆಲಸ ಅಂತ ಹೇಳ್ತಾರೆ. ಇದಕ್ಕೂ ಸಮುದಾಯಕ್ಕೂ ಏನು ಸಂಬಂಧ? ಅಶೋಕ್ ಅವರು ಎಲ್ಲಿಂದನೋ ಹೋಗಿದೆ. ಆ್ಯಕ್ಚುಯಲ್ ಆಗಿ ಬಿ ಜೆ ಪಿ ಜೆ ಡಿ ಎಸ್ ಅವ್ರ ಜಗಳ, ದೇವರಾಜೇಗೌಡ ಬಿ ಜೆ ಪಿ ಅಲ್ಲಿ ನಿಂತು 6,000 ಓಟು ತಗೊಂಡಿದ್ರು. ಮತ್ತು ಜೆ ಡಿ ಎಸ್ಸು ಅವರ ಜಗಳವನ್ನು ತಂದು ಇವತ್ತು ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ಅವ್ರ ಜಗಳ ತಂದಿರ್ತಕ್ಕಂಥ ಅವ್ರ ಜವಾಬ್ದಾರಿನ ಹೊರತು ಕಾಂಗ್ರೆಸ್ ಬರೋದು 100% ಭಾಗ ಯಾರೂ ಜವಾಬ್ದಾರರಲ್ಲ. ಮತ್ತು ಅನಾವಶ್ಯಕವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ತರೋದು, ಮತ್ತು ಸಿದ್ದರಾಮಯ್ಯ ಅವರ ಹೆಸರು ತರೋದು ಇದು ಸೂಕ್ತ ಅಲ್ಲ. ಇದು ಬಿ ಜೆ ಪಿಲಿ ಇರ್ಬೋದು ಅಥವಾ ಜೆ ಡಿ ಎಸ್ಲಿ ಇರ್ಬೋದು, ಇದು ಮಾಡ್ತಾ ಇರ್ತಕ್ಕಂಥದ್ದು ನಾವು ಒಪ್ಪೋದಿಲ್ಲ. ಮತ್ತು ಪ್ರತಿಭಟನೆ ಕೂಡ ಮಾಡ್ತಾರೆ. ಯಾಕೆ ಪ್ರತಿಭಟನೆ ಮಾಡಬೇಕು? ಏನು ಕಾಂಗ್ರೆಸ್ ವಿರುದ್ಧ ಯಾಕೆ ಮಾಡಬೇಕು? ಕಾಂಗ್ರೆಸ್ ಸರ್ಕಾರ ವಿರುದ್ಧ ಯಾಕೆ ಮಾತಾಡಬೇಕು? ಅಥವಾ ಸಿದ್ದರಾಮಯ್ಯ ವಿರುದ್ಧ ಯಾಕೆ ಮಾತಾಡಬೇಕು? ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡಬೇಕು? ಇವ್ರು ಯಾರ್ದಾರು ತಪ್ಪಿದೆ ಏನಾದರೂ? ನೀವು ಮಾಡಿಕೊಂಡಿರ್ತಕ್ಕಂಥ ತಪ್ಪಿಗೆ ಬೇರೆಯವ್ರನ್ನ ಯಾಕೆ ಕೊನೆ ಮಾಡ್ತೀರಾ? ಮತ್ತು ಇವತ್ತು ಎಸ್ ಐ ಟಿ ಕೂಡ ರಚನೆ ಆಗಿದೆ. ಪ್ರಜ್ವಲ್ ಗೌಡ ಏನು ತಪ್ಪಿಲ್ಲ ಅಂದರೆ ಆಚೆ ಬರ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.